ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲೂಗಡ್ಡೆಯಿಂದ ನಿಮಗೆ ಒಳ್ಳೆ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಎರಡು ಆಲೂಗಡ್ಡೆನ ಈ ಥರ ಪೀಸ್ ಮಾಡಿ ಎರಡು ವಿಷಲ್ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ಬೈಂಡಿಂಗ್ಗೋಸ್ಕರ ನಾನು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಸೊ ಇದು ಉಪಯೋಗಿಸೋದು ಏನಂದರೆ, ಇದು ಬೈಂಡಿಂಗ್ ಕೆಲಸನೂ ಮಾಡುತ್ತೆ ಮತ್ತು ಎಣ್ಣೆನೂ ಜಾಸ್ತಿ ಹೀರೋದಿಲ್ಲ. ಈಗ ಇದು ರೆಡಿಯಾಗಿದೆ. ಆಲೂಗಡ್ಡೆ ಸಿಪ್ಪೆಲ್ಲ ತೆಗೆದು ಈಗ ನಾನು ತುರ್ಕೊಳ್ತೀನಿ. ಅದರಿಂದ ಏನಾಗುತ್ತೆ ಅಂದರೆ, ಇದ್ರೊಳಗೆ ಗಂಟು ಉಳಿಯೋದಿಲ್ಲ ಮತ್ತು ನಮಗೆ ಪೀಸಸ್ ಕಟ್ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ಎಲ್ಲ ಈ ರೀತಿ ನಾನು ಗ್ರೇಟ್ ಮಾಡ್ಕೊಳ್ತೀನಿ. ಈಗ 1 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ರುಚಿ ತಕ್ಕಷ್ಟು ಹಾಕೋಬೋದು. ರೋಸ್ಟೆಡ್ ಜೀರಾ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಂದರೆ ಕಾಳುಮೆಣಸಿನ ಪುಡಿ 1 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತು ಇದು ಕಸೂರಿ ಮೇಥಿ ಡ್ರೈ ರೋಸ್ಟ್ ಮಾಡಿ 2 ಕೈ ಸಹಾಯದಿಂದ ಈ ಥರ ಪುಡಿ ಮಾಡ್ಕೊಂಡು ಹಾಕಬೇಕು. ಅದರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ರುಚಿ ಹೆಚ್ಚುತ್ತೆ. ಈಗ ಅವಲಕ್ಕಿ ಪುಡಿ ಏನು ಮಾಡ್ಕೊಂಡಿದ್ದು ಅದನ್ನು ಸ್ವಲ್ಪ ಸ್ವಲ್ಪನೇ ನಾವು ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಮಸಾಲೆಗಳು, ಆಲೂಗಡ್ಡೆ ಮತ್ತು ಪುಡಿ ಏನಿತ್ತು ಇದನ್ನೆಲ್ಲ ಚೆನ್ನಾಗಿ ಒಂದಿಗೊಂದು ಸೇರಿಸ್ಕೊಂಡು ಹಸಿಟ್ಟು ಥರ ಮಿತ್ಕೋಬೇಕು. ಸೊ ಇದು ನೋಡಿ, ಒಂದು ರೆಡಿಯಾಗಿದೆ. ಇದನ್ನು ನೀವು ಲಟ್ಟಣಿಗೆ ಸಹಾಯದಿಂದನೂ ಲಟ್ಟಿಸ್ಕೋಬೋದು, ಆದರೆ ನಾನು ಇದನ್ನು ಬೇರೆ ಥರ ಕೈಯಲ್ಲಿ ತಟ್ಟಿ ಹೇಳ್ಕೊಡ್ತೀನಿ. ಸೊ ಇದನ್ನು ಒಂದು ಟಿನ್ ಫಾಯಿಲ್ ಮೇಲೆ ಹಾಕ್ಕೊಂಡು ಕೈಯಿಂದ ತಟ್ಟಿ 2 ಪೀಸ್ ಮಾಡ್ಕೊಡೋಣ. ಸೊ ಒಂದೊಂದೇ ಪೀಸ್ನ ನಾನು ಕಟ್ ಮಾಡಿ ತೋರಿಸ್ತೀನಿ. ಈಗ ಇದನ್ನು ಕೈ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿ ಮಾಡಿ ಅಗಲ ಮಾಡಿದ್ದೀನಿ. ಇದನ್ನು ಬೇಕಾದ್ರೆ ಕುಕ್ಕಿ ಕಟರಿಂದ ಕಟ್ ಮಾಡ್ಬೋದು, ಚಾಕು ಸಹಾಯದಿಂದ ಕಟ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಯಾವುದನ್ನು ಮುಚ್ಚಳ ಅಥವಾ ಈ ಥರ ಸಣ್ಣ ಲೋಟದಿಂದನೂ ನೀವು ಶೇಪ್ಸ್ ಕೊಡ್ಬೋದು. ಸೊ ನಾನು ಕಟರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮಿಷ್ಟಪಟ್ಟಿದ ಆಕಾರದಲ್ಲಿ ಇದನ್ನು ಹೆಚ್ಚಿಟ್ಕೋಬೋದು. ಸೊ ರೌಂಡ್ ರೌಂಡ್ ಪ್ಯಾಟೀಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಬರ್ತಾ ಇದೆ ಅಂತ. ಸೊ ಈ ಶೇಪಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಮತ್ತು ಈ ಉಳಿದಿರೋ ಭಾಗ ಏನಿದೆ ಇದನ್ನು ಚಾಕು ಸಹಾಯದಿಂದ ಬೇರೆ ಶೇಪಲ್ಲಿ ಹೆಚ್ಚಿಟ್ಕೊಳ್ಳೋಣ. ಸೊ ನೀವು ಸ್ಕ್ವೇರ್, ರೆಕ್ಟೆಂಗಲ್ ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಹೇಳಬೇಕಂದ್ರೆ ಇದೇ ತುಂಬ ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದೇ ರೀತಿ ನಾನು ಎಲ್ಲ ಪೀಸಸ್ನ ರೆಡಿ ಮಾಡಿಟ್ಕೊಳ್ತೀನಿ. ಮತ್ತು ಈ ಆಲೂಗಡ್ಡೆ ಶೇಪ್ ಕೊಟ್ಟಾದ್ಮೇಲೆ ಈ ಉಳಿದಿರೋದು ಏನಿದೆ ಪೋರ್ಷನ್, ಇದನ್ನು ನಾವು ಚೆನ್ನಾಗಿ ನಾದ್ಕೊಂಡು ಒಂದು ಸಿಲಿಂಡರ್ ಶೇಪ್ ಕೊಟ್ಕೊಳ್ಳೋಣ. ಈ ಥರ ಮಾಡೋದ್ರಿಂದನೂ ತುಂಬಾ ಸುಲಭವಾಗಿ ನಾವು ಕಟ್ ಮಾಡ್ಬೋದು. ನೋಡಿ, ಈ ಥರ ಚಾಕುವಿಂದ ಒಂದೊಂದೇ ಪೀಸ್ ಕಟ್ ಮಾಡಿಕೊಂಡು ಒಳ್ಳೆ ಶೇಪ್ ಕೊಡ್ಬೋದು. ಇದು ತುಂಬಾ ಸುಲಭ. ಈ ಶೇಪು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಪೀಸಸ್ ನಾನು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪರಾತ್ ಫುಲ್ಲಾಗಿ 2 ಆಲೂಗಡ್ಡೆಯಿಂದ ಎಷ್ಟೊಂದು ರೆಡಿಯಾಗಿದೆ ಅಂತ, ತುಂಬ ಕಲರ್ಫುಲ್ ಆಗಿದೆ. ಈಗ ಇದನ್ನು ನಾವು ಕಾದಿರೋ ಎಣ್ಣೆಗೆ ಒಂದೊಂದೇ ಪೀಸ್ ಹಾಕ್ಕೊಳ್ಳೋಣ. ಫ್ಲೇಮ್ ಲೋ ಮೀಡಿಯಮೇ ಇರಲಿ, ಯಾಕಂದರೆ ಚೆನ್ನಾಗಿ ಫ್ರೈ ಆಗಬೇಕಿದ್ದು. ಸೊ ಇದರೊಳಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಪ್ಯಾಟೀಸ್ನ ಹಾಕ್ಕೊಂಡು ಫ್ರೈ ಮಾಡೋಣ. ಇದು ಲೈಟ್ ವೇಟ್ ಆಗಿ ಮೇಲೆ ಬರುತ್ತೆ ನೋಡಿ, ಎಲ್ಲ ಕಮ್ಮಿ ಆಗುತ್ತೆ ನೋಡಿ, ಲೈಟಾಗಿ ಕಲರ್ ಬಂದಿದೆ. ಈಗ ಒಂದೊಂದೇ ಪಲ್ಟಾಯಿಸ್ಕೊಳ್ಳೋಣ. ಮಧ್ಯ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಒಂದೊಂದು ಸಲ ಬಣ್ಣ ಏರ್ಫೇರ್ ಆಗಿಬಿಡುತ್ತೆ, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ. ಸೊ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದರ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಬಣ್ಣ ಆಗಲೇ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮ್ಗೆ ಬೇಕಾಗಿರೋ ಆಕಾರದಲ್ಲಿ ಇದನ್ನು ಕಟ್ ಮಾಡಿ ನೀವು ಫ್ರೈ ಮಾಡ್ಕೋಬೋದು. ಸಾಯಂಕಾಲದ ಹೊತ್ತು ಮಾಡಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಬಣ್ಣ ಬಂದಿದೆ, ಈಗ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಅವಲಕ್ಕಿ ಹಾಕಿರೋದ್ರಿಂದ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ಯಮ್ಮಿಯಾಗಿ ಬರುತ್ತೆ. ನೋಡಿ, ತುಂಬ ಬೇಗನೇ ಇದು ಆಗೋಗಿದೆ. ಇದೇ ರೀತಿ ನಾನು ಎಲ್ಲ ಪೀಸಸ್ನ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಬೇಕಾಗಿರೋ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಸೊ ಈ ಸಣ್ಣ ಸಣ್ಣ ಪೀಸಸ್ ಏನಿದು, ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಹೇಳಬೇಕಂದ್ರೆ ಇದೇ ತುಂಬ ಚೆನ್ನಾಗಿ ಬಂದಿರೋದು. ಸೊ ಎಲ್ಲ ರೆಡಿಯಾಗಿದೆ, ಇದನ್ನು ನಾನು ಸರ್ವ್ ಮಾಡ್ಕೊಳ್ತೀನಿ. ಸಾಯಂಕಾಲ ಸಮಯದಲ್ಲಿ ಅಥವಾ ಅತಿಥಿಗಳು ಬಂದಾಗ ಈ ರೀತಿ ಮಾಡಿಕೊಟ್ರೆ ತುಂಬ ಹೊಗಳಿಕೆ ಪಡಿಬೋದು. ನೋಡಿ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನಂತೂ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಸ್ ಇದೆ ಇದ್ರ ಜೊತೆಗೇ, ಸ್ವಲ್ಪ ಮಸಾಲೆಗಳು ಉದುರಿಸ್ಕೊಳ್ಳೋಣ. ಇಲ್ಲಿ ಚಾಟ್ ಮಸಾಲ ಮತ್ತು ಪಿರಿ ಪಿರಿ ಮಸಾಲ ಇದೆ. ಸೊ ನೀವು ಇಷ್ಟಪಟ್ಟಿದ್ದ ಚಟ್ನಿ ಜೊತೆನೂ ಇದನ್ನು ಸವಿಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಇದನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.